ಈಕ್ವಾಲಿಟಿ ಬೇಕು ಇಬ್ಬರಿಗೂ ಓನ್ಲಿ ಫಾರ್ ಲೇಡೀಸ್ ಗೆ ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಅದು ಈಕ್ವಾಲಿಟಿ ಬೇಕಲ್ಲ ಇಬ್ಬರಿಗೂ 2000 ಅದೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು 4000 ಲೇಡೀಸ್ ಗೆ ಹಣ ಇರೋರು ಇದರ ಬಗ್ಗೆ ಯಾರು ಇದು ಮಾಡಲ್ಲ ಅದರ ಬಗ್ಗೆ ಕೇರ್ ಮಾಡಲ್ಲ ಆದ್ರೆ ಬಡವರು ಇದರ ಬಗ್ಗೆ ತುಂಬಾ ಆದ್ರೆ ಎಲ್ಲರಿಗೂ ಸಿಕ್ಕಿದ್ರೆ ಎಲ್ಲರಿಗೂ ಸಮಾನ ಎಲ್ಲರೂ ಯೂಸ್ ಮಾಡೋದು ಬಂದ್ರೆ ಎಲ್ಲರಿಗೂ ಸಿಗಲ್ಲ ಅದೇ ಆಮೇಲೆ ಕಾಮನ್ ಪೀಪಲ್ ಗೆನೆ ಕಷ್ಟ ಆಗುತ್ತೆ ಹುಡುಗರಿಗೆ ಮಾಡಬೇಕಾಗಿತ್ತು ಮಾಡಿಲ್ಲ ಜೊತೆಗೆ ಹುಡುಗರಿಗೆ ಮಾಡೋರಲ್ಲ ಅಂತ ಮೈಸೂರಿನಿಂದ ಬೆಂಗಳೂರಿಗೆ ಹೊರಡೋ ಟ್ರೈನ್ ಅಲ್ಲಿ ಇದ್ದೇವೆ ಸೋ ಈ ಸಮಯದಲ್ಲಿ ನಾವು ಪ್ರಯಾಣಿಕರಲ್ಲಿ ಕೇಳ್ತಾ ಇರೋದು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪರಿಣಾಮದಲ್ಲಿ ಅದು ಹೇಗಿರಬೇಕು ಮತ್ತು ಹೇಗೆ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ಒಂದು ಪ್ರಶ್ನೆ ಆದ್ರೆ ಯಾರು ಇದನ್ನ ಪಡಿಬೇಕು ಈ ಹಿನ್ನೆಲೆ ಅಭಿಪ್ರಾಯವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವ ಪ್ರಯಾಣಿಕರು ಯಾವ ನಾಗರಿಕರು ಯಾವ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಕೇಳೋಣ ಬನ್ನಿ ಇದನ್ನ ಮಹಿಳೆಯರಿಗೆ ಫ್ರೀಯಾಗಿ ತಿರುಗಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ವರ್ಷ ನಾನು ನಿಮಗೆ ಹೇರ್ ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ಲ ಅಂತ ಇಲ್ಲ ಅದು ಗೊತ್ತಿದೆ ಗೊತ್ತಿದೆ ಸೋ ಹಾಗಾದ್ರೆ ಎಲ್ಲವೂ ಗೊತ್ತಿದೆ ನಿಮಗೆ ಓಕೆ ಇಂತಹ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಲೈಕ್ ಈಕ್ವಾಲಿಟಿ ಬೇಕು ಇಬ್ಬರಿಗೂನು ಓನ್ಲಿ ಫಾರ್ ಲೇಡೀಸ್ ಗೆ ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಅದು ಈಕ್ವಾಲಿಟಿ ಬೇಕು ಅಲ್ಲ ಇಬ್ಬರಿಗೂ ಅದು ಪುರುಷರಿಗೂ ಬೇಕು ಅಂತ ಹೇಳ್ತೀರಾ ಹಾ ಹೌದು ಯಾಕಂತಾನೆ ಲೇಡೀಸ್ ಮಾತ್ರ ಏನು ಸೆಪರೇಟ್ ಹುಡುಗರಿಗೂನು ಇರುತ್ತೆ ಅಲ್ಲ ಅವರಿಗೂನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲದೂ ಇರುತ್ತೆ ಸೋ ಈಕ್ವಾಲಿಟಿ ಇದ್ದಿದ್ರೆ ಓಕೆ ಆಗ್ತಾ ಇತ್ತು ಇಬ್ಬರಿಗೂನು ಅವರು ಏನು ಸ್ಕೀಮ್ ಕೊಟ್ಟಿದ್ರೆ ಎಲ್ಲ ಕರೆಕ್ಟ್ ಆಗಿ ತಂದ್ರೆ ಖುಷಿನೇ ಬಡವರಿಗೂ ಸಿಕ್ಕಿದ್ರು ಅಂತ ಶ್ರೀಮಂತರಿಗೂ ಸಿಕ್ಕಿದ್ರು ಸಂತೋಷ ಒಟ್ಟಿನಲ್ಲಿ ಕರ್ನಾಟಕದ ಎಲ್ಲಾ ಪ್ರಜೆಗಳಿಗೂ ಸಿಕ್ಕಿದ್ರೆ ಸಂತೋಷ ಸೋ ಇದು ಇದರಲ್ಲಿ ಏನಾದರೂ ಯೋಜನೆಗಳಲ್ಲಿ ನಿಯಮಬದ್ಧ ನಿಯಮ ಮಾಡಬೇಕಾ ಎಲ್ಲರಿಗೂ ಎಲ್ಲರಿಗೂ ಹೀಗೆ ಕೊಡಬೇಕು ಅಂತ ಹೇಳ್ತೀರಾ ನೀವು ಎಲ್ಲರಿಗೂ ಕೊಟ್ಟರೆ ಎಲ್ಲರಿಗೂ ತಲುಪಿದ್ರೆ ಸಂತೋಷ ಹಣ ಇರೋರು ಇದ್ರ ಬಗ್ಗೆ ಯಾರು ಇದು ಮಾಡಲ್ಲ ಅದ್ರ ಬಗ್ಗೆ ಕೇರ್ ಮಾಡಲ್ಲ ಆದ್ರೆ ಬಡವರು ಇದ್ರ ಬಗ್ಗೆ ತುಂಬಾ ಆದ್ರೆ ಎಲ್ಲರಿಗೂ ಸಿಕ್ಕಿದ್ರೆ ಎಲ್ಲರಿಗೂ ಸಂತೋಷ ಹಣ ಇದ್ದವರಿಗೂ ಕೂಡ ಕೊಡಲೇಬೇಕು ಅಂತ ಹೇಳ್ತೀರಿ ನೀವು ಅದ್ರಲ್ಲಿ ಏನು ತೊಂದರೆ ಇಲ್ಲ ಹಣ ಇದ್ದವರು ಅಂದ್ರೆ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದ್ರು ಕೂಡ ನಾವು ತಗೊಳ್ಳುವ ನಮ್ಮ ಸ್ವಾಭಿಮಾನ ನಮಗೆ ಇದು ಮಾಡಿ ಹೇಳ್ತದೆ ಆ ರೀತಿ ಅದು ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಬಿಡಬೇಕಾ ತಗೊಳ್ಬೇಕಾ ನಾನು ಹೇಳ್ತಿರೋದು ನನ್ನ ಹತ್ರ ಹಣ ಇದೆ ನಾನು ತಗೊಳ್ಬೇಕಾ ಬಿಡಬೇಕಾ ಇದನ್ನ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಬದುಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಿಮ್ಮ ಊರು ಹೆಸರು ನನ್ನ ಊರು ಕೋಲಾರ ಹೆಸರು ಮಂಜುನಾಥ ಮಂಜುನಾಥ ಈಗ ಪ್ರೆಸೆಂಟ್ಲಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಸೋ ಅವ್ರು ಬಂದು ಫೈವ್ ರೂಲ್ಸ್ ಅನ್ನ ತಂದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಚೆನ್ನಾಗೈತೆ ಒಳ್ಳೇದು ಹುಡುಗರಿಗೆ ಮಾಡಬೇಕಾಗಿತ್ತು ಮಾಡಿಲ್ಲ ಸದ್ಯಕ್ಕೆ ಹುಡುಗರಿಗೆ ಮಾಡೋರಲ್ಲ ಪರವಾಗಿಲ್ಲ ಮಹಾವೀರ್ ಜೈನ್ ಈಗ ಒಂದು ಅಭಿಪ್ರಾಯ ಇದೆ ಗ್ಯಾರಂಟಿ ಸ್ತ್ರೀ ಯೋಜನೆಗಳು ಸಿಕ್ಕಾಗ ಎಲ್ಲರೂ ಮುಗಿಬಿದ್ದು ತಗೊಳ್ತಾರೆ ಬಟ್ ನಮ್ಮ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಅಂದ್ರೆ ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸ್ಬೇಕು ಅಥವಾ ಎಲ್ಲರೂ ತಗೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಯಾರಿಗೆ ಬೇಕು ಅವ್ರಿಗೆ ಕೊಡಬೇಕು ಪ್ರತಿಯೊಬ್ಬರಿಗೂ ಅದು ಯಾರಿಗೆ ರಿಕ್ವೈರ್ಮೆಂಟ್ ಇಲ್ಲ ಅವ್ರಿಗೂ ಕೊಟ್ಟಿದ್ನ ಅವ್ರು ಸೋಂಬೇರಿ ಆಗ್ತಾರೆ ಹೊಸ ಸ್ಕೀಮ್ ಗಳನ್ನು ಕೊಟ್ಟಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಲ್ಲ ತುಂಬಾ ಕನ್ಫ್ಯೂಸ್ಡ್ ಆಗಿದೆ ಏನೆಲ್ಲ ಕನ್ಫ್ಯೂಸ್ ಆಗಿದೆ ನಿಮಗೆ 100 ಯೂನಿಟ್ 200 ಯೂನಿಟ್ ಅಂತ ಹೇಳ್ತಾರೆ ಇಷ್ಟು ಯೂಸ್ ಮಾಡೋರಿಗೆ ಅಷ್ಟು ಅಂತೆಲ್ಲ ಹೇಳ್ತಾರೆ ಸರಿ ಅದೊಂದು ಕನ್ಫ್ಯೂಷನ್ ಇದೆ ಮತ್ತೆ ಬಸ್ ಪ್ರಯಾಣದ ಬಗ್ಗೆ ಹೇಳ್ತಾರೆ ಸೋ ತುಂಬಾ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದಾರೆ ನೋಡ್ಬೇಕು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಮುಂದಕ್ಕೆ ಸೋ ಇದು ಇಂಪ್ಲಿಮೆಂಟ್ ಆಗಿದೆ 2 ಯೂನಿಟ್ 200 ಯೂನಿಟ್ ಅಂತ ಹೇಳಿದ್ದಾರೆ ಮತ್ತೆ ಮಹಿಳೆಯರಿಗೆ ಇಬಿ ಕರ್ನಾಟಕದಲ್ಲಿ ಎಲ್ಲೂ ಪ್ರಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು 10 ಕೆಜಿ ಅಕ್ಕಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಕೊಡ್ತಾ ಇರೋದು ಸರಿಯೋ ತಪ್ಪೋ ಇದು ಯಾರಿಗೆ ತಲುಪಬೇಕು ಬಡವರಿಗೆ ತಲುಪಬೇಕು ಸೊ ಬಡವರಿಗೆ ತಲುಪಬೇಕು ಅಂದ್ರೆ ಸ್ಥಿತಿವಂತರು ಏನ್ ಮಾಡಬೇಕು ಅಂದ್ರೆ ಇದು ಎಲ್ಲರಿಗೂ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಹಾಗಿದ್ರೆ ಸ್ಥಿತಿವಂತರು ಏನ್ ಮಾಡಬೇಕು ಓಕೆ ನಾವು ಕೆಲವರಾದರೂ ಇದನ್ನ ಅಂದ್ರೆ ನನಗೆ ಸ್ಥಿತಿವಂತರು ಪ್ರಾಮಾಣಿಕತೆ ತೋರಿಸಬೇಕು ಅಂತ ಅನ್ಸುತ್ತೆ ನಿಮಗೆ ನಾನು ಅಂದ್ರೆ ನನಗೆ ಬೇಡ ಅಂತ ಹೇಳುವಂತ ಯಾವ್ದು ಯಾರು ಯೂಸ್ ಮಾಡ್ಬೇಕು 5 ಸ್ಕೀಮ್ ಗಳಲ್ಲಿ ಯಾರು ಯಾವ್ದು ಯೂಸ್ ಮಾಡ್ಬೇಕು ಅಂತ ಇದೆಯಾ ಅವ್ರಿಗೆ ಯಾವ್ದು ನೀಡಿರತ್ತೋ ಅದನ್ನ ಅವ್ರು ಯೂಸ್ ಮಾಡಿದ್ರೆ ಒಳ್ಳೇದು ಎಲ್ಲರೂ ಯೂಸ್ ಮಾಡೋದ್ ಬಂದ್ರೆ ಎಲ್ಲರಿಗೂ ಸಿಗಲ್ಲ ಓಕೆ ಆಮೇಲೆ ಕಾಮನ್ ಪೀಪಲ್ ಗೆನೆ ಕಷ್ಟ ಆಗುತ್ತೆ ಟ್ಯಾಕ್ಸ್ ಅಂತೂ ಜಾಸ್ತಿ ಮಾಡೇ ಮಾಡ್ತಾರೆ ಮುಂದಕ್ಕೆ ನಿಮ್ಮ ಹೆಸರು ಅರುಣ್ ಕುಮಾರ್ ಎಲ್ಲಿಂದ ಮೈಸೂರಿಂದ 2000 ರಾಜು ಅದೊಂದು ಸ್ವಲ್ಪ ಜಾಸ್ತಿ ಕೊಡ್ಬೇಕಾಯ್ತು 4000 ಲೇಡೀಸ್ ಗೆ ನಮ್ಗೇನ್ ಕೊಡೋದ್ ಬೇಡ ಬಸ್ ಯೋಜನೆ ಎಲ್ಲ ಮಾಡಿದಾರಲ್ವಾ ಅದಕ್ಕೇನ್ ಗಂಡಸರಿಗೆ ಕೊಡೋದೇನು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಗೇಯ್ಕೋತಾರೆ ತಿಂತಾರೆ ಲೇಡೀಸ್ ಎಲ್ಲೂ ಹೋಗಲ್ಲ ಮಾಡಿರೋದೆಲ್ಲ ಒಳ್ಳೇದೇನೆ ಆದ್ರೆ ಮುಂದಕ್ಕೆ ಹಿಂಗೆ ಇರ್ಬೇಕು
ಅಭಿವೃದ್ಧಿ ಕಾರ್ಯಕ್ರಮ ಹಿಂಗೆ ಇರ್ಬೇಕು, ಒಂದ್ ಎರಡು ತಿಂಗಳು ಮಾಡಿಸ್ಬಿಟ್ಟು ನಾನು ಲಾಸ್ ಅಲ್ಲಿ ಇದೀನಿ ಅಂದ್ಬಿಟ್ಟು ಅದ್ ನಿಲ್ಲಿಸ್ಬಿಡೋದು ಅದೆಲ್ಲ ಮಾಡ್ಬಾರ್ದು ಸರ್. ಓಕೆ, ಕೆಲವು ಅಭಿಪ್ರಾಯ ಇದೆ ಅಂದ್ರೆ ಇದು ಎಲ್ಲ ಬಡವರಿಗೆ ಮಾತ್ರ ತಲುಪಬೇಕಾ ಅಥವಾ ಎಲ್ಲರಿಗೂ ತಲುಪಬೇಕಾ? ಎಲ್ಲರಿಗೂ ತಲುಪಬೇಕು ಸರ್, ಬಡವರಾದ್ರೆ ಏನು, ಶ್ರೀಮಂತ ಆದ್ರೆ ಲೇಡೀಸ್ ಲೇಡೀಸ್ ಎಲ್ಲ. ಅಲ್ಲ ಈಗ ಇದು ಸರ್ಕಾರದ 2000 ರೂಪಾಯಿ ಕೊಡುವಂತದ್ದು ಮತ್ತೆ ಫ್ರೀ ಕರೆಂಟ್ ಕೊಡುವಂತದ್ದು ಇದು ಅಂದ್ರೆ ಇನ್ನ 11ನೇ ತಾರೀಕು ಬಂದಿಲ್ಲ ಸರ್. 11ನೇ ತಾರೀಕು ಬಂದ ಮೇಲೆ ಅವ್ರು ಏನ್ ನಡೆಸ್ತಾರೆ ಅಂತ ಗೊತ್ತಾಗಿಲ್ಲ. ಬರೀ ಬಸ್ ಫ್ರೀ ಅಂತ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಅವರು. ನಾವು ಇನ್ನ ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ ಅಂತ ಅವ್ರು ಅದನ್ನೇನು ಅನೌನ್ಸ್ ಮಾಡಿಲ್ಲ ಸರ್. ಕರೆಂಟ್ ಬಿಲ್ ನಮ್ದೆಲ್ಲ ಕೊಟ್ಬಿಡ್ತೀವಿ ಅಂತ ಬರೀ ಟೋಕನ್ ಕೊಟ್ಬಿಟ್ಟು ಹೋಗೋರೆ ಮನ್ ಮನೆಗೆ. ಅದೆಲ್ಲ ಹಂಗೆ ಅಭಿವೃದ್ಧಿ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಮಾಡ್ತಾರೆ ಅಂತ ಏನು ಭರವಸೆ ಇಲ್ವಾ? ನನಗೆ ಸರ್ ಸರ್ಕಾರ ಇವಾಗಿರೋ ಸರ್ಕಾರ ಮುಂದೆ ಇರ್ತದೆ ಇಲ್ವಾ ಅಂತ ಯಾರು ಗೊತ್ತಿಲ್ಲ. ಸ್ಕೀಮ್ಗಳನ್ನ ನಾವು ಇದನ್ನ ತಗೊಳ್ಬೇಕು ಅಥವಾ ನಿರಾಕರಿಸಬೇಕು? ಸ್ಕೀಮ್ ಅಂತ ಹೇಳದ್ಮೇಲೆ ಅವ್ರು ಎಲ್ಲಿಂದ ತರ್ತಾರೆ, ಎಷ್ಟನ್ನ ಔಟ್ಲೇ ಮಾಡಿ ಇಟ್ಟಿದ್ದಾರೆ, ಹೇಗೆ ಮಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಹೇಳಬೇಕು. ಟ್ರಾನ್ಸ್ಪರೆನ್ಸಿ ಅಲ್ಲಿಂದ ಎಲ್ಲಿದೆ? ಈ ಗೌರ್ಮೆಂಟ್ ಬಂತು ಹೊಟ್ಟೋಯ್ತು, ಹೋದ ಗೌರ್ಮೆಂಟ್ ಏನ್ ಮಾಡ್ದ, ಮುಂದಿನ ಗೌರ್ಮೆಂಟ್ ಏನ್ ಕೊಡ್ತಿದ್ದೀನಿ ಇಲ್ವಲ್ಲ ಸರ್. ಒಬ್ಬ ಒಂದು ಶಿಫ್ಟ್ ಇಂದ ಇನ್ನೊಂದು ಶಿಫ್ಟ್ ಹೋಗ್ಬೇಕಾದ್ರೆ ಶಿಫ್ಟ್ ನ ಲಾಗ್ ಮಾಡಿ ಕೊಟ್ಟು ಹೋಗ್ತಾನೆ. ಎಲ್ಲಿದೆ ಇಲ್ಲಿ? ನೀವು ಇವತ್ತು ಕೆಲಸ ಮಾಡಿದ್ರಿ, ನೀವು ತಗೊಂಡ್ರಿ, ನೀವೆಲ್ಲ ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ರಿ, ಎಷ್ಟು ಜನ ಏನ್ ಸವಾಲು ಕೇಳಿದ್ರಿ, ಇದೆಲ್ಲ ರೆಕಾರ್ಡಿಂಗ್ ಇದೆ. ನಿಮ್ಮನ್ನ ಏನಾದ್ರು ನಿಮ್ ಬಾಸ್ ಕೇಳ್ತಾರೆ, ಪರ್ಸನ್ ಕೇಳ್ತಾರೆ, ಈ ರಾಜಕಾರಣಿಗಳನ್ನ ಈ ಗೌರ್ಮೆಂಟ್ ಅನ್ನ ಯಾರು ಕೇಳ್ತಿದ್ದಾರೆ? ಕೇಳ್ತಿಲ್ಲ. ನಾಗರಿಕರು ನೀವು ಕೇಳಬೇಕು, ಅದಕ್ಕೆ ಫೋರಂ ಬೇಕು. ನೀವು ಈ ಸ್ಕೀಮ್ಗಳ ಬಗ್ಗೆ ಐಡಿಯಾ ಇದೆ ನಿಮ್ಗೆ ಏನಾದ್ರು? 5 ಸ್ಕೀಮ್ಗಳ ಬಗ್ಗೆ 5 ಸ್ಕೀಮ್ ಗೊತ್ತು, ಬಟ್ ಅದಿನ್ನು ಇಂಪ್ಲಿಮೆಂಟ್ ಆಗಿಲ್ವಲ್ಲ? ಇಂಪ್ಲಿಮೆಂಟ್ ಆಗಿದೆ. ಆಗಸ್ಟ್ 15ರಿಂದ ಬೇರೆ ಎಲ್ಲ ಸ್ಕೀಮ್ಗಳು ಕಂಟಿನ್ಯೂ ಆಗ್ತಾ ಇದಾವೆ. ಸೊ ಇಂತಹ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಒಬ್ಬ ನೀವು ಈಗ ನಾನು ಬೈಂದೂರು ಅಂತ ಹೇಳಿ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ, ಸೊ ಗ್ರಾಮೀಣ ಪ್ರದೇಶದ ನಿಮ್ಮ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರೆ ಇದು ಸ್ಕೀಮ್ ಬೇಕಿತ್ತ ಬೇಡ ಇತ್ತ ಅಂತ ಹೇಳ್ತೀರಾ ನೀವು? ಸ್ಕೀಮ್ ಬೇಕು ಬೇಡ ಅಂತಿಲ್ಲ, ಅದರ ಜೊತೆನೆ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ರೆ ಒಳ್ಳೇದು. ಆಗಸ್ಟ್ 15ರಿಂದ ಜಾರಿ ಆಗ್ತದೆ ಅಂತ ಹೇಳಿದ್ದಾರೆ ಎಲ್ಲವೂ. ಈ ಯೋಜನೆ ಹೀಗೆ ಇರ್ಬೇಕಾ ಅಥವಾ ನಿಲ್ಲಿಸ್ಬೇಕಾ ಇದನ್ನ, ಅಥವಾ ಇದು ನಾಗರಿಕ ಬೇಕಾದ ಬೇಡವಾದ ಹೇಗೆ ಅಂತ? ಈಗ ಇರ್ಬೇಕು ಸರ್, ಬೇರೆ ಎಲ್ಲಾ ಕಡೆ ಇದೆ ಈ ರೀತಿ ಲೇಡೀಸ್ ಗೆ ಫ್ರೀ, ನಮ್ಮ ಕರ್ನಾಟಕದ ಇಲ್ಲ ಅಂದ್ರೆ ಹೇಗೆ? ಇದ್ರೆ ಬೆಸ್ಟ್. ಅವ್ರು ಹೇಳಿದಾರಲ್ಲ, ಆಶ್ವಾಸನೆ ಕೊಟ್ಟಿದಾರಲ್ಲ, ಗೆದ್ದು ಬಂದ್ರೆ ಎಲ್ಲ ರೀತಿ ಮಾಡ್ತೀನಿ ಗ್ಯಾರಂಟಿ ಕೊಟ್ಟಿದಾರೆ, ಮಾಡಬೇಕು ಅವರು. ಸ್ಕೀಮ್ಗಳಿಗೆ ಐಡಿಯಾ ಇದೆಯಾ? ಏನಂತ ನೀವ್ ಏನ್ ಅನ್ಕೊಂಡಿದ್ದೀರಿ ಈ ಸ್ಕೀಮ್ಗಳ ಬಗ್ಗೆ? ನೋಡೋಣ ಮುಂದೆ ಹೆಂಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ, ಹೆಂಗ್ ನಡೆಯುತ್ತೆ ಅಂತ. ಎಷ್ಟೊಂದ್ ಜನ ಎಷ್ಟೊಂದ್ ಇಂಪ್ಲಿಮೆಂಟ್ ಮಾಡಿದಾರಲ್ವ, ಇದ್ ಹೆಂಗ್ ನಡೆಯುತ್ತೆ ನೋಡೋಣ ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಏನು? ಮೊದ್ಲೇನು ಹೇಳಿದ್ರು ಎಲ್ಲರಿಗೂ ಉಚಿತ ಖಚಿತ ಅಂತ ಏನೇನು ಹೇಳಿದ್ರು, ಆದ್ರೆ ಈಗ ಕಂಡೀಷನ್ ಆಗ್ತಿದ್ರೆ ಅದು ತಪ್ಪು. ಏನ್ ಕಂಡೀಷನ್? ಯಾವ ಕಂಡೀಷನ್ ತಪ್ಪು ಅಂತ ನೀವು? ಇದು ಕರೆಂಟ್ ಬಿಲ್ ಆಯ್ತು, ಆಮೇಲೆ ಬಿಲ್ ಅಲ್ಲಿ ಏನ್ ಕಂಡೀಷನ್ ನೀವು ಕಂಡಿದ್ದೀರಿ? ಕಂಡೀಷನ್ ಏನ್? ಅದು ಇನ್ನೂ ಬಂದಿಲ್ಲ. ಬಂದಿಲ್ಲ ಅದೇ, ಇನ್ನೂ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬರೋಕ್ಕಿಂತ ಮೊದ್ಲೇ ಕಂಡೀಷನ್ ಆಗ್ತದಲ್ಲ, ಈ ಕಂಡೀಷನ್ ಚುನಾವಣೆಗಿಂತ ಮೊದ್ಲೇ ಇರ್ಲಿಲ್ಲ, ಕರೆಕ್ಟ್. ಅಲ್ಲ ಈಗ ಹಾಕಿದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕಂಡೀಷನ್ ಹಾಕಿದ್ದಾರೆ. ಏನ್ ಹಾಕಿದಾರೆ ಅಂತ ಕೇಳ್ತಾ ಇರೋದು ನಾನು. ಆಮೇಲೆ ಕರೆಂಟ್ ಬಿಲ್ಲು, ಆಮೇಲೆ ಯೂನಿಟ್ ಬೆಲೆ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರು ಹೇಳಿ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ, ಮೀಡಿಯಾದಲ್ಲಿ ಬಂದಿದೆ. ಯಾವ ಮೀಡಿಯಾದಲ್ಲಿ? ನಮ್ಗಂತೂ ನಾವು ಕಾಣಲಿಲ್ಲ. ಮೀಡಿಯಾದಲ್ಲಿ ಬಂದಿದೆ, ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ದೀನಿ. ಅಲ್ಲ ನೀವು ವಾಟ್ಸ್ಆಪ್ ನಲ್ಲಿ ಬೇಕಾದಷ್ಟು ಬರ್ತದೆ. ವಾಟ್ಸ್ಆಪ್ ಅಲ್ಲ, ಗೂಗಲ್ ಅಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಓಕೆ ಸರಿ. ಆಮೇಲೆ ಏನಾಯ್ತು ಗೊತ್ತಾ, ಆಮೇಲೆ ಮೋದಿ ಅವರು ಎಷ್ಟೋ ಜನಪರ ಅವಕಾಶಗಳನ್ನ, ಆಮೇಲೆ ಜನಪರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಕೇಳ್ತಾ ಸ್ಟೇಟ್ ಗವರ್ಮೆಂಟ್ ಇದು. ಓಕೆ, ನಾನು ಸ್ಟೇಟ್ ಗವರ್ಮೆಂಟ್ ಹೇಳ್ಬೇಕಂದ್ರೆ ಈಗ ಕಂಡೀಷನ್ ಅಪ್ಲೈ ಮಾಡಿದ್ದಾರೆ, ಆ ತರ ಕಂಡೀಷನ್ ಅಪ್ಲೈ ಮಾಡಬಾರ್ದು. ಆಮೇಲೆ ಈಗ ಮಹಿಳೆಯರು ಹತ್ಲಿ, ಅವ್ರ ಮಹಿಳೆಯರಿಗೆ ನಾವು ಗೌರವ ಕೊಡೋಣ, ಅದು ನಮ್ ಧರ್ಮ. ಮಹಿಳೆಯರಿಗೆಲ್ಲರೂ ನಾವು ಗೌರವ ಕೊಡ್ಬೇಕು, ಅವ್ರಿಗೆ ಉಚಿತ ಕೊಟ್ರೆ ಪರವಾಗಿಲ್ಲ. ಆಮೇಲೆ ಈಗ ಗಂಡ್ ಮಕ್ಳು ಇದಾರಲ್ಲ, ಜೆಂಟ್ಸ್, ಅವ್ರು ಯಾವ ವಾಹನದಲ್ಲಿ ಪ್ರಯಾಣ ಮಾಡಬೇಕು ಅದ್ ಹೇಳಿ. ರಿಯಲ್ ಮೇ ಸ್ಕೀಮ್ ಹಮ್ಕೋ ಮಿಲೇಗಾ ತಭಿ ಅಚ್ಚಾ ಲಗೇಗಾ. ಆಪ್ಕೊ ಭರೋಸಾ ನಹೀ ಲಗ್ತಾ ಮಿಲ್ತಾ ಹೈ ಯಾ ನಹೀ? ಭರೋಸಾ ಹೈ ಲೇಕಿನ್ ಅಭಿ ತಕ್ ತೋ ನಹೀ ಮಿಲಾ ಹೈ. ಜಬ್ ವೋ ಸ್ಕೀಮ್ ಅಪ್ಲೈ ಕರೆಂಗೇ ತಭಿ ಪತಾ ಚಲೇಗಾ ವೋ ಅಚ್ಚಾ ಹೈ ನಹೀ ಹೈ. ಔರ್ ವೋ ತೋ ಫೈನಾನ್ಸ್ ಕೇ ಲಿಯೆ ಮುಜೆ ತೋ ಲಗ್ತಾ ಹೈ ಕರ್ನಾಟಕ ಫೈನಾನ್ಸ್ ಕೇ ಲಿಯೆ ಅಚ್ಚಾ ನಹೀ ಹೈ. ತೋ ಅಪ್ನೆ ಲಿಯೆ, ಆಪ್ಕೆ ಆಪ್ಕೆ ಲಿಯೆ ಕ್ಯಾ ಲಗ್ತಾ ಹೈ? ಆಪ್ ಹಮಾರೆ ಲಿಯೆ ತೋ ಅಚ್ಚಾ ಹೀ ಹೈ, ಸ್ಪೆಷಲಿ ವುಮನ್ಸ್ ಕೇ ಲಿಯೆ ತೋ ಅಚ್ಚಾ ಹೀ ಹೈ. तो आप अगर आप स्कीम लागू हो गया है, फिर भी आपको पूछ रहा हूँ, आप इसमें इसका फायदा लेंगे या नहीं लेंगे? लेंगे, क्यों नहीं लेंगे?
सभी के लिए, तो हमें भी फायदा लेंगे हम भी। अच्छा स्कीम बगे निम्म अभिप्राय ಏನು? ಎಲ್ಲರೂ ಸ್ಕೀಮ್ ಎಲ್ಲರಿಗೂ ಇರಬೇಕಿತ್ತು ಇದ್ರೆ, ಆದ್ರೆ ಫೈನಾನ್ಸಿಯಲ್ ಆಗಿ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ, ಇದರಿಂದ ಬೇರೆ ಬೇರೆ ಏನೋ ಇಂಪ್ರೂವ್ ಆಗಲ್ಲ. ಇದ್ರೆ ಎಲ್ಲ ಆರ್ಥಿಕವಾಗಿ ಇದಕ್ಕೆ ತೊಡಸ್ಕೊಂಡ್ರೆ, ಈ ಸ್ಕೀಮ್ಗಳಿಗೆ ತೊಡಸ್ಕೊಂಡ್ರೆ ಬೇರೆ ಆಗಿ ಇಂಪ್ರೂವ್ ಆಗಲ್ಲ ಯಾವುದು ಕೂಡ. ಕನ್ಸ್ಟ್ರಕ್ಷನ್ ಅಥವಾ ಬೇರೆ ರೋಡ್ ಆಗಲಿ ಯಾವುದು ಇಂಪ್ರೂವ್ ಆಗಲ್ಲ ಅಷ್ಟು ಈಸಿ ಆಗಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.